ಬೆಂಗಳೂರು ಕೆಫೆ ಬ್ಲಾಸ್ಟ್ ಹಿಂದೆ ಬಳ್ಳಾರಿ ಗ್ಯಾಂಗ್ ನ ಕೈವಾಡ ಇದೆಯಾ? ಬಾಂಬ್ ಬ್ಲಾಸ್ಟ್ ಹಿಂದೆ ಸುಲೇಮಾನ್ ಹೆಸರು ಕೇಳಿ ಬರ್ತಾ ಇದೆ. ಬೆಂಗಳೂರಲ್ಲಿ ಇದ್ದಂತೆ ಬೆಂಗಳೂರಿಂದ ಮತ್ತೆ ಬಳ್ಳಾರಿಗೆ ಹೋದಂತೆ ಬಳ್ಳಾರಿಯಿಂದ ಕಲಬುರಗಿಯಂತೆ ಹೀಗೆ ಬೇರೆ ಬೇರೆ ಲಿಂಕ್ ಗಳು ಸಿಗ್ತಾ ಇದೆ. ಇದನ್ನ ನೋಡ್ತಾ ಇದ್ದಾಗ ಈ ಬಾಂಬ್ ಬ್ಲಾಸ್ಟ್ ಹಿಂದೆ ಸುಲೇಮಾನ್ ಹೆಸರು ಕೇಳಿ ಬರ್ತಾ ಇದೆ. ಕೆಫೆ ಬ್ಲಾಸ್ಟ್ ಕೇಸ್ನ ಶಂಕಿತ ಆರೋಪಿಗೆ ಬಳ್ಳಾರಿಯ ನಂಟಿದೆಯಾ? ನಂಟಿದ್ರೆ ಹೇಗೆ ನಂಟಿದೆ? ಬೆಂಗಳೂರು ಸ್ಫೋಟದ ಬಳಿಕ ಬಳ್ಳಾರಿ ಮೂಲಕ ಆತ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಬಳ್ಳಾರಿಯ ಶಂಕಿತ ಉಗ್ರ ಸುಲೇಮಾನ್ ಈಗಾಗಲೇ ಬಂಧನದಲ್ಲಿದ್ದಾನೆ. ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಪ್ರಕರಣದಲ್ಲಿ ಎನ್ಐಎ ಸುಲೇಮಾನ್ನನ್ನು ಈಗಾಗಲೇ ಬಂಧಿಸಿದೆ. ಈಗ ಬ್ಲಾಸ್ಟ್ ಕೇಸ್ನಲ್ಲೂ ಸುಲೇಮಾನ್ ಹೆಸರು ಕೇಳಿ ಬರ್ತಾ ಇದೆ. ಯಾರೀ ಸುಲೇಮಾನ್? ಕೆಫೆ ಸ್ಫೋಟ ಕೇಸ್ ಸಂಬಂಧದಲ್ಲೂ ಸುಲೇಮಾನ್ನನ್ನು ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ತನಿಖೆ ಮಾಡ್ತಾ ಇದ್ದಾರೆ. ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಈ ಸುಲೇಮಾನ್ ಯಾರು? ಈ ಸುಲೇಮಾನ್ಗೂ ಈ ಬ್ಲಾಸ್ಟ್ಗೂ ಏನು ಸಂಬಂಧ? ಬಳ್ಳಾರಿಯವನಂತೆ ಸುಲೇಮಾನ್ ಅನ್ನೋನು ಅಲ್ಲಿ ಗಮನಿಸ್ತಾ ಇದ್ರಿ. ಬಳ್ಳಾರಿಯ ಶಂಕಿತ ಉಗ್ರ ಸುಲೇಮಾನ್, ಈ ಸುಲೇಮಾನ್ಗೂ ಈ ಸ್ಫೋಟಕ್ಕೂ ಏನು ಲಿಂಕ್ ಇದೆ? ಕೇವಲ ಸುಲೇಮಾನ್ ಮಾತ್ರ ಇದ್ದಾನಾ? ಆತನ ಜೊತೆ ಎಷ್ಟು ಜನ ಇದ್ದಾರೆ? ಅವ್ರ ಕೆಲಸ ಏನು? ಸುಲೇಮಾನ್ ಏನು ಮಾಡ್ತಾ ಇದ್ದ? ಎಲ್ಲ ತನಿಖೆಯನ್ನು ಎನ್ಐಎ ಅಧಿಕಾರಿಗಳು ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕೆಂದರೆ 11:55 ಆ ಕೆಫೆಗೆ ಬರ್ತಾನೆ ಒಬ್ಬ ಶಂಕಿತ. ಅಲ್ಲಿ ಬಂದು ಆ ಬಾಂಬ್ ಇಡ್ತಾನೆ. 12:55 ಬ್ಲಾಸ್ಟ್ ಆಗುತ್ತೆ. ಅಷ್ಟೊತ್ತಿಗೆ 1 ಗಂಟೆ ಸುಮಾರಿಗೆ ಆತ ಬೆಂಗಳೂರನ್ನ ಬಿಟ್ಟು ಹೋಗಿರ್ತಾನೆ. ಹೋದ ನಂತರ ಆತ ನೇರವಾಗಿ ಹೋಗಿದ್ದು ಬಳ್ಳಾರಿಗೆ. ಯಾಕೆ ಬಳ್ಳಾರಿಗೆ ಹೋಗಬೇಕಾಗಿತ್ತು? ಬೇರೆಲ್ಲೂ ಯಾಕೆ ಹೋಗಲಿಲ್ಲ? ಬಳ್ಳಾರಿಯಲ್ಲಿ ಈ ಸುಲೇಮಾನ್ ಅನ್ನುವಂಥವನ್ನು ಈಗಾಗಲೇ ಬಂಧಿಸಲಾಗಿದೆ. ಆತನಿಂದ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಈ ಬಳ್ಳಾರಿಯ ಶಂಕಿತ ಉಗ್ರ ಸುಲೇಮಾನ್, ಇವನಿಗೂ ಈ ಬ್ಲಾಸ್ಟ್ಗೂ ಏನು ಸಂಬಂಧ? ಬಳ್ಳಾರಿ PFI ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಈ ಸುಲೇಮಾನ್ ಅಂತಿಂಥವನಲ್ಲ. PFI ಸಂಘಟನೆ ಮೂಲಕ ಹಲವು ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ಈತ. ಕೆಫೆ ಬ್ಲಾಸ್ಟ್ ಕೇಸ್ನ ಶಂಕಿತ ಆರೋಪಿಗೆ ಬಳ್ಳಾರಿಯ ನಂಟು ಹೇಗಿದೆ ಅಂದರೆ ಈ ಸುಲೇಮಾನ್ಗೂ ಇದಕ್ಕೂ ನಂಟಿದೆ ಅಂತ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಪ್ರಕರಣ ದಾಖಲಿಸಿತ್ತು ಎನ್ಐಎ. ಬಳ್ಳಾರಿ PFIನ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸುಲೇಮಾನ್, PFI ಅಂದ್ರೇನು? ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಇತ್ತೀಚೆಗಷ್ಟೇ ಬ್ಯಾನ್ ಮಾಡಲಾಗಿದ್ದ ಸಂಘಟನೆ ಇದು. ಈ ಸಂಘಟನೆಯ ಮೂಲಕ ಅಪರಾಧ ಕೃತ್ಯಗಳಲ್ಲಿ ಇದ್ದಂತೆ. ಸುಲೇಮಾನ್ ವಿರುದ್ಧ UAPA ಮತ್ತು ಕ್ರಿಮಿನಲ್ ಒಳಸಂಚಿನ ಅಡಿ ಕೇಸ್ ದಾಖಲಾಗಿದೆ. 120B ಹಾಗೂ UAPA ಆಕ್ಟ್ನ ಅಡಿಯಲ್ಲಿ, ಎರಡೂ ಕಾಯ್ದೆ ಅಡಿಯಲ್ಲಿ ಈತನ ಮೇಲೆ ಸಾಕಷ್ಟು ಕೇಸ್ಗಳು ದಾಖಲಾಗಿದ್ದಾವೆ. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಪ್ರಕರಣವನ್ನು ಕೂಡ ಎನ್ಐಎ ದಾಖಲು ಮಾಡಿತ್ತು ಸುಲೇಮಾನ್ನ ಮೇಲೆ. ಹಾಗಾದರೆ ಈ ಸುಲೇಮಾನ್ PFIನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ. PFI ನಿಷೇಧದ ಬಳಿಕವೂ ಕಾರ್ಯಕರ್ತರ ಸಂಘಟನೆ ಆರೋಪ ಕೇಳಿ ಬರ್ತಾ ಇದೆ. IED ತಯಾರಿಕೆ ಬಗ್ಗೆ ಯುವಕರಿಗೆ ತರಬೇತಿ ಕೊಡ್ತಾ ಇದ್ರಂತೆ ಇವರೆಲ್ಲ. ಈ ಹಿನ್ನೆಲೆಯಲ್ಲಿ ಮಾಹಿತಿ ಕಲೆ ಹಾಕಿತ್ತು ಎನ್ಐಎ. ನೋಡಿ, ನೀವು ಸಾಮಾನ್ಯವಾಗಿ ಗಮನಿಸಿ, PFI ಇದೆಯಲ್ಲ, ಬ್ಯಾನ್ ಮಾಡೋ ಹಿಂದಿನ ದಿನದವರೆಗೂ ಒಂದು ಸಂಘಟನೆ. ಆ ಸಂಘಟನೆಯಲ್ಲಿ ಸಾವಿರಾರು ಜನ ಯುವಕರಿದ್ರು, ಸಾವಿರಾರು ಜನ, ಲಕ್ಷಾಂತರ ಜನ ಅಂತ ಅನ್ಕೊಳ್ಳಿ ಇಡೀ ದೇಶದಲ್ಲಿ. PFI ಏನ ಬ್ಯಾನ್ ಮಾಡಿದ್ರು, ಅವ್ರು ಏನಾದರೂ ಹಾಗಾದರೆ? PFIನಲ್ಲಿ ಇವತ್ತಿನವರೆಗೆ ಮಾಡ್ತಾ ಇದ್ದಂಥ ಕೃತ್ಯಗಳಿದೆ. ಟ್ರೈನಿಂಗ್ ಕೊಡೋದು, ಬಾಂಬ್ ಬ್ಲಾಸ್ಟ್ ಮಾಡಿಸೋದು, ಇನ್ಯಾರೋ ISIS ಜೊತೆ ಲಿಂಕೋ, ಇನ್ನೊಂದು ಯಾವುದೋ ಸಂಘಟನೆ ಜೊತೆ ಲಿಂಕೋ, ಈ ಥರದೇ ಕೆಲಸ ಮಾಡ್ತಾ ಇದ್ರು. ಆಯ್ತಪ್ಪ, PFI ಬ್ಯಾನ್ ಆಯಿತು. ಅದರಲ್ಲಿ ಇದ್ದಂಥ ಯುವಕರು ಎಲ್ಲ ಹೋದರು? ಆ ಕಾರ್ಯಕರ್ತರು ಎಲ್ಲ ಹೋದರು? ಆ ಕಾರ್ಯಕರ್ತರು ಈ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದಾರೆ. ಈ IED ತಯಾರಿಕೆಯಲ್ಲೂ ಕೂಡ ತರಬೇತಿ ಕೊಡ್ತಾ ಇದ್ದ ಈ ಸುಲೇಮಾನು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನೋಡೋಣ, ಮಂಜುನಾಥ್ ಬಗ್ಗೆ ಮಾತಾಡ್ತೀನಿ ಅವ್ರ ಜೊತೆ. ಮಂಜುನಾಥ್, ಈ ಕೇಸು ತಡಕಾಡ್ತಾ ಹೋದಾಗ ಎಲ್ಲೆಲ್ಲೋ ಲಿಂಕ್ ಪಡ್ಕೊಳ್ತಾ ಇದೆ. ಈ ಸುಲೇಮಾನ್ ಯಾರು? ಇವನಿಗೂ ಈ ಶಂಕಿತ ಉಗ್ರನಿಗೂ ಏನು ಸಂಬಂಧ? ಆತ ಏನು ಮಾಡ್ತಾ ಇದ್ದ? ವಸುದೇವ್, ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗ ಎನ್ಐಎ ಚುರುಕಾಗಿ ತನಿಖೆಯನ್ನು ನಡೆಸ್ತಾ ಇದೆ. ಅದರ ಹಿನ್ನೆಲೆಯನ್ನ ಕೆದಕ್ತಾ ಹೋದಾಗ, ಜೊತೆಗೆ ಆರೋಪಿ ಬೆಂಗಳೂರಿಂದ ಬಳ್ಳಾರಿಗೆ ಪ್ರಯಾಣ ಬೆಳೆಸಿದ್ದಿರ್ಬೋದು, ಅಲ್ಲಿ ಯಾರ್ಯಾರು ಸಂಪರ್ಕ ಮಾಡಿದ ಅನ್ನೋದ್ರ ಬಗ್ಗೆ ಈಗಷ್ಟೇ ಏನು ಶೇಕಡ 90% ಅಷ್ಟು ಆರೋಪಿಯ ಹಿಂದೆ ಬಿದ್ದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಸದ್ಯ ಏನು ಸುಲೇಮಾನ್ ಅಂತ ಏನಿದ್ದಾನೆ, ಈತನ ಗ್ಯಾಂಗ್ಗೆ ಈ ಕೃತ್ಯವನ್ನು ಎಸಗಿದ್ದಾರೆ ಅಂತಕ್ಕಂಥ ಒಂದು ಶಂಕೆ ವ್ಯಕ್ತವಾಗಿದೆ. ಆಯಾಮದಲ್ಲೂ ಸಹ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇಲ್ಲಿ ನಾವು ಗಮನಿಸಬಹುದು,
ಹೇಳ್ಬೋದು ಸುಲೇಮನ್ ಅಂತಕ್ಕಂಥದ್ದು ಬಳ್ಳಾರಿ ಮೂಲದವರು. ಅಲ್ಲಿನ ಒಂದು ಪಿ ಎಫ್ ಐ ಏನು ಸಂಘಟನೆ ಇತ್ತು ಆ ಸಂಘಟನೆಯಲ್ಲಿದ್ದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದ, ಈಗ ಸದ್ಯ ಸಂಘಟನೆಯೂ ಇಲ್ಲ, ಆತನು ಸಹ ಆ ಒಂದು ಹುದ್ದೆಗೆ ಅದು ಮಾಜಿ ಆಗಿರ್ತಕ್ಕಂಥದ್ದು. ಆದರೆ ನೀವು ಹೇಳಿದಾಗೆ ಸಂಘಟನೆಯನ್ನ ಏನು ಕಾನೂನುಬಾಹಿರ ಚಟುವಟಿಕೆಗಳು ಮಾಡ್ತಾ ಇದೆ ಪಿ ಎಫ್ ಐ ಸಂಘಟನೆಯನ್ನ ಒಂದು ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವಾಲಯ ಅದನ್ನ ಬ್ಯಾನ್ ಮಾಡಲಾಯಿತು. ಜೊತೆಗೆ ದೇಶಾದ್ಯಂತ ಇದ್ದಂಥ ಅದರ ಅಡಿ ಅಧೀನದಲ್ಲಿ ಬರ್ತಕ್ಕಂಥ ಇತರೆ ಸಣ್ಣ ಪುಟ್ಟ ಸಂಘಟನೆಗಳನ್ನು ಸಹ ಬ್ಯಾನ್ ಮಾಡಲಾಯಿತು. ಆದರೆ ಆ ಸಂಘಟನೆಯಲ್ಲಿದ್ದಂತ ಕಾರ್ಯಕರ್ತರು ಏನ್ ಮಾಡ್ತಾ ಇದ್ರು, ಅವರ ಆಕ್ಟಿವಿಟೀಸ್ ಅಲ್ಲಿಗೆ ನಿಲ್ಲಿಸಿದ್ರ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕಾಡ್ತಕ್ಕಂಥದ್ದು. ಆದ್ರೆ ಅವರ ಆಕ್ಟಿವಿಟೀಸ್ ಮಾತ್ರ ಯಾವುದೇ ಕಾರಣಕ್ಕೂ ನಿಂತಿಲ್ಲ. ಅವರು ಈ ಹಿಂದೆ ಏನ್ ಮಾಡ್ತಾ ಇದ್ರು ಅದನ್ನ ಈಗಲೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಪ್ರಕರಣ ತಾಜಾ ಉದಾಹರಣೆ. ಯಾಕೆಂದ್ರೆ ಡಿಸೆಂಬರ್ 18ನೇ ತಾರೀಕು ಎನ್ಐಎ ಒಂದು ಖಚಿತ ಮಾಹಿತಿ ಆಧಾರದ ಮೇಲೆ ಬ್ಯಾಡ್ರಳ್ಳಿ ಬಳ್ಳಾರಿ ಸೇರಿದಂತೆ ಒಂದು 7 ಕಡೆ ದಾಳಿ ಮಾಡ್ತಕ್ಕಂಥದ್ದು. ಆಗ ಸುಲೇಮಾನ್ ಸೇರಿ ಜೊತೆಗೆ ಇಲ್ಲಿ ಇದ್ದಂತ ಮುಜಾಹಿದ್ದೀನ್ ಅಂತಕ್ಕಂಥವನು ಮುನೀರ್ ಉದ್ದೀನ್ ಅಂತಕ್ಕಂಥವನು ಸೇರಿ ಒಟ್ಟು 7 ಜನರನ್ನ ಈ ಸುಲೇಮಾನ್ ಅವರ ಸಹಚರನ್ನ ಬಂಧಿಸಲಾಗಿತ್ತು. ಆ ಸಂದರ್ಭದಲ್ಲಿ ಯಾರ ಮೇಲೆ ಸಂಶಯ ಇರಲಿಲ್ವೋ ಅಂತಹವರನ್ನ ಏನು ಎನ್ಐಎ ಟಚ್ ಮಾಡಿರಲಿಲ್ಲ. ಅವತ್ತು ಮಾಡಿದ ಒಂದು ಸಣ್ಣ ನಿರ್ಲಕ್ಷ್ಯ ಇವತ್ತು ಈ ಒಂದು ಸ್ಫೋಟಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಬಳ್ಳಾರಿಯ ಏನು ಬ್ಯಾಡ್ರಳ್ಳಿ ಬಳಿ ಬರ್ತಕ್ಕಂಥ ಪ್ರಕೃತಿ ಲೇಔಟ್, ಅಲ್ಲಿದ್ದ ಒಂದು ಸಂಪತ್ ಕುಮಾರ್ ಅನ್ನೋರ ಮನೆಯಲ್ಲಿ 7 ಕೆಜಿ ಎಷ್ಟು ಸೋಡಿಯಂ ನೈಟ್ರೇಟ್ ಸಿಗುತ್ತೆ ಅದು ಈ ಸುಲೇಮಾನ್ ಏನು ಬೆಂಗಳೂರಿಗೆ ಕಳಿಸಿದಂತ ಯುವಕರ ಮನೆಯಲ್ಲಿ, ಅಲ್ಲಿ ಆ ಸ್ಟೂಡೆಂಟ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಬೇರೆ ಬೇರೆ ಕೆಲಸಗಳಲ್ಲಿ ಮಾಡ್ತಾ ಇದೀವಿ ಅನ್ನೋ ನಿಟ್ಟಿನಲ್ಲಿ ಆ ಮನೆ ಮಾಲೀಕರ ಬಳಿ ಬಾಡಿಗೆ ಮನೆಯನ್ನ ಪಡೆದುಕೊಂಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಮಾಡ್ತಾ ಇದ್ದು ಐಇಡಿ ತಯಾರಿಕೆ ಮಾಡ್ತಂತ ಕೆಲಸವನ್ನ ಏನು ಮೊನ್ನೆ March 1 ಬಾಂಬ್ ಬ್ಲಾಸ್ಟ್ ಆಯ್ತು ಅದು 2 ತಿಂಗಳ ಹಿಂದೆ ಅಂದ್ರೆ ಡಿಸೆಂಬರ್ ನಂತರ ಹೊಸ ವರ್ಷ ಆಚರಣೆ ಬರ್ತಾ ಇತ್ತು, ಕ್ರಿಸ್ಮಸ್ ಬರ್ತಾ ಇತ್ತು, ಆ ಸಂದರ್ಭದಲ್ಲೇ ಬ್ಲಾಸ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಕೈಗೊಂಡಿದ್ರು ಅಂತಕ್ಕಂಥದ್ದು. ಆದ್ರೆ ಅಷ್ಟರೊಳಗಡೆ ಖಚಿತ ಮಾಹಿತಿಯನ್ನ ಪಡೆದಂತೆ ಎನ್ಐಎ ದಾಳಿ ಮಾಡ್ತು. ಜೊತೆಗೆ ಈ ಆರೋಪಿಗಳೆಲ್ಲರೂ ಬೆಂಗಳೂರಿನಲ್ಲಿ ಸ್ಫೋಟ ಮಾಡಿ ಸ್ಫೋಟಗೊಳಿಸಿ ನಂತರ ಆಫ್ಘಾನಿಸ್ತಾನಕ್ಕೆ ಹಾರಾಟವನ್ನ ನಡೆಸಬೇಕು ಅಂತಕ್ಕಂಥ ಒಂದು ಪ್ಲಾನ್ ಅಲ್ಲಿದ್ರು. ಆ ಪ್ಲಾನ್ ಅನ್ನ ಎನ್ಐಎ ರೈಡ್ ಮಾಡಿ ಬ್ರೇಕ್ ಆಗಿತ್ತು. ಆದ್ರೆ ಈಗ ಏನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಮಾಡಿದಂತ ಆರೋಪಿ ನೇರವಾಗಿ ಬೆಂಗಳೂರಿಂದ ಬಳ್ಳಾರಿ ಹೋಗ್ತಾನೆ, ಬಳ್ಳಾರಿಯಿಂದ ನಿಗೂಢವಾಗಿ ನಾಪತ್ತೆ ಆಗಿದೆ ಅನ್ನೋದಾದ್ರೆ, ಆತ ಮೊದಲೇ ಇವರು ಈ ಹಿಂದೆ ಪ್ಲಾನ್ ಮಾಡಿದಾಗ ಆಫ್ಘಾನಿಸ್ತಾನಕ್ಕೆ ಏನು ಹಾರಾಟವನ್ನ ಮಾಡ್ತಾ ಇದ್ರು ಆ ಸಾಧ್ಯತೆ ಈಗ ಹೆಚ್ಚಾಗಿ ಕಾಡೋದಕ್ಕೆ ಶುರು ಆಗಿದೆ. ವಸುದೇವ್, ಓಕೆ, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.